ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಕೋಟಕ್ ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸು. ನೆಟ್ ಪ್ರಾಫಿಟ್ ಏಪ್ರಿಲ್ ಟು ಜೂನ್ 2023 4,150 crore, ಏಪ್ರಿಲ್ ಟು ಜೂನ್ 2024 7,448 crore, 79% ಜಾಸ್ತಿ ಆಗಿದೆ. ನೆಟ್ ಎನ್ ಪಿ ಎ ಪರ್ಸೆಂಟೇಜು 0.43%ಇಂದ 0.38% ಆಗಿದೆ. ಇದು ಒಳ್ಳೆ ರಿಸಲ್ಟ್ಸ್, ಕಂಪ್ನಿಗೆ ಇಂಪ್ರೂವ್ಮೆಂಟ್ ಚೆನ್ನಾಗಾಗಿದೆ, ಅನಲಿಸ್ಟ್ ಎಸ್ಟಿಮೇಟ್ಸ್ಗಿಂತ ಜಾಸ್ತಿ ಬಂದಿದೆ. ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, 2% ಸೆಸ್ ಆನ್ ಮೂವಿ ಟಿಕೆಟ್ಸ್ ಇನ್ ಕರ್ನಾಟಕ. ಕರ್ನಾಟಕ ಗೌರ್ಮೆಂಟ್ ಯೋಚಿಸ್ತಾ ಇದ್ದಾರೆ 2% ಸೆಸ್ ಹಾಕಬೇಕಂತ ಮೂವಿ ಟಿಕೆಟ್ಸ್ ಮೇಲೆ, ಮತ್ತು ಓ ಟಿ ಟಿ ಸಬ್ಸ್ಕ್ರಿಪ್ಷನ್ ಫೀಸು, ಈ ಅಮೆಝಾನ್ ಪ್ರೈಮು, ನೆಟ್ಫ್ಲಿಕ್ಸ್, ಅದರ ಮೇಲೆಲ್ಲ ಒಂದು 2% ಸೆಸ್ ಹಾಕಬೇಕಂತಿದ್ದಾರೆ. ಸೊ ದ್ಯಾಟ್ ಸಿನಿಮಾ ಮತ್ತು ಕಲ್ಚರಲ್ ಆರ್ಟಿಸ್ಟಿಗೆ ಬೆನಿಫಿಟ್ ಆಗಲಿ ಅಂತ. ಕರ್ನಾಟಕ ಸಿನಿ ಹಾಗೂ ಕಲ್ಚರಲ್ ಆಕ್ಟಿವಿಸ್ಟ್ ವೆಲ್ಫೇರ್ ಬಿಲ್ ಅಂತ ನಿನ್ನೆ ಅವರು ಸ್ಟೇಟ್ ಅಸೆಂಬ್ಲಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಹಾಗೂ ಈ ಬಿಲ್ಲಲ್ಲಿ, ಅಥವಾ ಇದು ಏನು ಪಾಸ್ ಆಗಿ ಲಾ ಆಗ್ಬೋದು, ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಫಂಡ್ ಕ್ರಿಯೇಟ್ ಮಾಡ್ತಾಯಿದ್ರೆ ಕರ್ನಾಟಕ ಸಿನಿ ಆ್ಯಂಡ್ ಕಲ್ಚರಲ್ ಆಕ್ಟಿವಿಸ್ಟ್ ಸೋಷಿಯಲ್ ಸೆಕ್ಯೂರಿಟಿ ಅಂತ, ಆ್ಯಂಡ್ ವೆಲ್ಫೇರ್ ಫಂಡು. ಇದರಿಂದ ಏನಾಗುತ್ತೆ, ಯಾರಿಗಾದರೂ ಪ್ರಾಬ್ಲಮ್ ಆದರೆ, ಎಸ್ಪೆಷಲಿ ಸೀರಿಯಲ್ ಮತ್ತು ಸಿನಿಮಾ ಫೀಲ್ಡಲ್ಲಿ ಅವರಿಗೆ ಕೆಲವರಿಗೆ ಪೇಮೆಂಟ್ ಚೆನ್ನಾಗಿ ಬರೋದಿಲ್ಲ, ಅಥವಾ ಅವರಿಗೆ ಕರೆಕ್ಟಾಗಿ ಫೆಸಿಲಿಟೀಸ್ ಇಲ್ಲ ಅಂದರೆ, ಆವಾಗ ಈ ದುಡ್ಡು ಯೂಸ್ ಮಾಡ್ಬೋದಂತ. ನ್ಯೂಸ್ ನಂಬರ್ 3, ಯೆಸ್ ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ನೆಟ್ ಪ್ರಾಫಿಟ್ ಏಪ್ರಿಲ್ ಟು ಜೂನ್ 2023 347 crore, ಏಪ್ರಿಲ್ ಟು ಜೂನ್ 2024 516 crore, 49% ಜಾಸ್ತಿ ಆಗಿದೆ. ನೆಟ್ ಎನ್ ಪಿ ಎ ಪರ್ಸೆಂಟೇಜ್ 1% ಇತ್ತು ಲಾಸ್ಟ್ ಟೈಮ್, ಈ ಸತಿ 0.5% ಆಗಿದೆ. ಇದು ಒಳ್ಳೆ ರಿಸಲ್ಟ್ಸು, ಆದರೆ ಶೇರ್ಸ್ ಯಾವ ಥರ ರಿಯಾಕ್ಟ್ ಆಗ್ತದೆ ಅಂತ ನೋಡಬೇಕಾಗುತ್ತೆ ಮಂಡೇ. ನ್ಯೂಸ್ ನಂಬರ್ 4, ಪಿ ವಿ ಆರ್ ಐನಾಕ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ರೆವೆನ್ಯೂ ಏಪ್ರಿಲ್ ಟು ಜೂನ್ 2023 1,305 crore, ಏಪ್ರಿಲ್ ಟು ಜೂನ್ 2024 1,191 crore, 9% ಮೈನಸ್ಸು. ನೆಟ್ ಪ್ರಾಫಿಟ್ಟು ಅಂದರೆ ಲಾಸು ಲಾಸ್ಟ್ ಟೈಮು 82 crore, ಈ ಸತಿ ಲಾಸ್ ಜಾಸ್ತಿ ಆಗಿದೆ 179 crore. ಇದು ತುಂಬ ವೀಕ್ ರಿಸಲ್ಟ್ಸ್, ಕಂಪ್ನಿಗೆ ಮೋಸ್ಟ್ ಪ್ರಾಬ್ಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಮಂಡೇ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇಂಡಸ್ಇಂಡ್ ಬ್ಯಾಂಕ್ ಅವರು ಹೇಳಿದ್ದಾರೆ ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸು ಫಂಡ್ ರೇಸಿಂಗ್ ಅಪ್ರೂವ್ ಮಾಡಿದ್ದಾರೆ 30,000 crore. ಅದರಲ್ಲಿ 10,000 crore ಈಕ್ವಿಟಿಯಲ್ಲಿ ಅವರು ರೇಸ್ ಮಾಡ್ಬೋದು, ಹಾಗೂ ಇನ್ನೊಂದು 20,000 crore ಡೆಟ್ ಸೆಕ್ಯೂರಿಟೀಸ್ ಅಥವಾ ಬಾಂಡ್ಸ್ ಮುಖಾಂತರ ಅವರು ಕಲೆಕ್ಟ್ ಮಾಡ್ಬೋದು ಇನ್ವೆಸ್ಟರ್ಸಿಂದ. ಇದು ಎಲ್ಲ ಸ್ಟೇಕ್ ಹೋಲ್ಡರ್ ಅಥವಾ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕಬೇಕು. HDFC ಬ್ಯಾಂಕ್ ರಿಸಲ್ಟ್ಸ್ ಈಗಷ್ಟೇ ಬಂದಿದೆ. ಇದರ ಬಗ್ಗೆ ಒಂದು ಹೈಲೈಟ್ಸ್ ಆಫ್ ದ ರಿಸಲ್ಟ್ಸ್ ನಾಳೆ ಒಂದು ವೀಡಿಯೋಲ್ಲಿ ನಾವು ಇನ್ಫಾರ್ಮ್ ಮಾಡ್ತೀವಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವೀಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.